ಹಲೋ ಸ್ಟೂಡೆಂಟ್ಸ್ ಇವತ್ತಿನ ಸಮಾಜ ವಿಜ್ಞಾನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಎಂಟನೇ ತರಗತಿಯ ರಾಜ್ಯಶಾಸ್ತ್ರ ವಿಭಾಗವನ್ನು ಅಧ್ಯಯನವನ್ನು ನಾವು ಮಾಡ್ತಾಯಿದ್ದೀವಿ ವಿದ್ಯಾರ್ಥಿಗಳೇ ನೀವು ಇಷ್ಟು ದಿನಗಳ ಕಾಲ ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಸೇತು ಬಂದ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡಿದ್ದೀರಾ ಆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ತುಂಬ ವಿಷಯಗಳನ್ನು ಕಲಿತ್ಕೊಂಡಿದ್ದೀರಾ ಜೊತೆಗೆ ನೀವೆಲ್ಲರೂ ಕೂಡ ಚೆನ್ನಾಗಿ ಕಲಿತ್ಕೊಂಡು ಅಭ್ಯಾಸವನ್ನು ಕೂಡ ನೀವು ಮಾಡಿದ್ದೀರಾ ತುಂಬ ಖುಷಿಯಾಯಿತು ಮಕ್ಕಳೇ ನಿಮ್ಮೆಲ್ಲ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ವೆರಿ ಗುಡ್ ಇದನ್ನೇ ಕಂಟಿನ್ಯೂ ಮಾಡಿ ನಂತರ ಈಗ ಇವತ್ತಿನ ತರಗತಿನ ನಾವು ಒಂದು ಚಟುವಟಿಕೆ ಮೂಲಕ ಆರಂಭ ಮಾಡೋಣವಾ ಎಲ್ಲರೂ ರೆಡಿನಾ ಓಕೆ ಬಟ್ ನೋಡಿ ಮಕ್ಕಳೇ ಇವತ್ತು ನೀವೇನಾದರೂ ಚಟುವಟಿಕೆಗಳಿಗೆ ಉತ್ತರವನ್ನು ಕೊಟ್ಟರೆ ನಿಮಗೆಲ್ರಿಗೂ ಸ್ಟಾರ್ಸ್ಗಳನ್ನು ಕೊಡ್ತೇವೆ ನಿಮಗೆ ಕಾಣ್ತಿದ್ದಲ್ವಾ ಸ್ಟಾರ್ಸ್ ಈ ಸ್ಟಾರ್ಸ್ಗಳು ನಿಮಗೆ ಕೊಡ್ತೇವೆ ಹಾಗಾಗಿ ನೀವು ಪ್ರಶ್ನೆಗಳಿಗೆ ಯೋಚನೆ ಮಾಡಿ ಉತ್ತರಗಳನ್ನು ಕೊಡಬೇಕು ಮತ್ತು ಸ್ಟಾರ್ಗಳನ್ನು ಗೆಲ್ಲಬೇಕು ಹಾಗಾದರೆ ಎಲ್ಲರೂ ರೆಡಿ ಅಲ್ವಾ ಹಾಗಾದರೆ ಮೊದಲನೇ ಪ್ರಶ್ನೆ ಈ ಕೆಳಗಿನ ಚಿತ್ರದಲ್ಲಿರುವಂತಹ ವ್ಯಕ್ತಿಯನ್ನು ಗುರುತಿಸಿ ಯೋಚನೆ ಮಾಡಿ ಮಕ್ಕಳೇ ನೆನಪು ಮಾಡ್ಕೊಳ್ಳಿ ಇವ್ರ ಬಗ್ಗೆ ನೀವು ಆಲ್ರೆಡಿ ಅಧ್ಯಯನ ಮಾಡಿದ್ದೀರಾ ಓಕೆ ಸರಿಯಾದ ಉತ್ತರ ಏನು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರು ಭಾರತದ ಎರಡನೇ ಪ್ರಧಾನಮಂತ್ರಿ ವೆರಿ ಗುಡ್ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಭಾರತ ಸಂವಿಧಾನದಲ್ಲಿ ಪ್ರಸ್ತುತ ಎಷ್ಟು ಮೂಲಭೂತ ಹಕ್ಕುಗಳಿವೆ ಆಪ್ಷನ್ಸ್ ಐದು ಆರು ಏಳು ಎಂಟು ಸರಿಯಾದ ಉತ್ತರ ಆರು ಮೂಲಭೂತ ಹಕ್ಕುಗಳಿದವೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಷ್ಟ್ರಗಳ ನಡುವೆ ಗಲ್ವನ್ ಕಣಿವೆ ಗಡಿ ವಿವಾದ ಉಂಟಾಯಿತು ಆಪ್ಷನ್ಸ್ ಒಂದು ಭಾರತ ಮತ್ತು ನೇಪಾಳ ಆಪ್ಷನ್ ಎರಡು ಭಾರತ ಮತ್ತು ಚೀನಾ ಆಪ್ಷನ್ ಮೂರು ಭಾರತ ಮತ್ತು ಪಾಕಿಸ್ತಾನ ಆಪ್ಷನ್ ನಾಲ್ಕು ಭಾರತ ಮತ್ತು ಬಾಂಗ್ಲಾದೇಶ ಮಕ್ಕಳು ಇತ್ತೀಚೆ ನೀವು ನ್ಯೂಸ್ ಪೇಪರ್ಸ್ನ ಓದಿರ್ತೀರಾ ಇದರಲ್ಲಿ ಹೆಚ್ಚಿನ ವಿಷಯ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ ಪೇಪರ್ಗಳಲ್ಲೆಲ್ಲ ಸೊ ಸರಿಯಾದ ಉತ್ತರ ಏನು ಅಂದರೆ ಭಾರತ ಮತ್ತು ಚೀನಾ ಭಾರತ ಮತ್ತು ಚೀನಾಗಳ ನಡುವೆ ಇತ್ತೀಚೆಗೆ ಗಲ್ವನ್ ಕಣಿವೆ ಗಡಿ ವಿವಾದ ಉಂಟಾಯಿತು ಓಕೆ ಮುಂದಿನ ಪ್ರಶ್ನೆ ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು ಆಪ್ಷನ್ ಒಂದು ರಾಮನಾಥ್ ಕೋವಿಂದ್ ಆಪ್ಷನ್ ಎರಡು ನರೇಂದ್ರ ಮೋದಿ ಆಪ್ಷನ್ ಮೂರು ಪ್ರಣಬ್ ಮುಖರ್ಜಿ ಆಪ್ಷನ್ ನಾಲ್ಕು ಮನಮೋಹನ್ ಸಿಂಗ್ ನೋಡೋಣ ಮಕ್ಕಳು ಎಷ್ಟು ಬೇಗ ನೀವೆಲ್ಲ ಆನ್ಸರ್ ಮಾಡ್ತೀರಾ ಅಂತೇಳಿ ಸರಿಯಾದ ಉತ್ತರ ರಾಮನಾಥ್ ಕೋವಿಂದ್ ಮಕ್ಕಳೇ ಇದುವರೆಗೆ ನೀವು ತುಂಬ ಚೆನ್ನಾಗಿ ಚಟುವಟಿಕೆಯಲ್ಲಿ ಭಾಗವಹಿಸಿ ನೀವು ಸ್ಟಾರ್ಸ್ಗಳನ್ನು ಗೆದ್ದಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಹಾಗಾದರೆ ಮಕ್ಕಳೇ ನಿಮ್ಗೆ ಆಲ್ರೆಡಿ ಒಂದು ಗೊತ್ತಿರುತ್ತೆ ಇವತ್ತು ನಾವು ಯಾವುದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ ಅಂಥೇಳಿ ಸೊ ಇವತ್ತು ನಾವು ಅಧ್ಯಯನ ಮಾಡ್ತಿರುವಂತಹ ರಾಜ್ಯಶಾಸ್ತ್ರದ ಮೊದಲನೇ ಅಧ್ಯಾಯ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಪ್ರಾಮುಖ್ಯತೆ ಇದು ಇದರ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ನಾವು ತರಗತಿಯಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರದ ಅರ್ಥ ರಾಜ್ಯಶಾಸ್ತ್ರವು ಯಾವ ರೀತಿ ಬೆಳವಣಿಗೆ ಆಯಿತು ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕರಗಳ ಬಗ್ಗೆ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಈ ವಿಷಯಗಳನ್ನು ಕುರಿತು ನಾವು ಅಧ್ಯಯನವನ್ನು ಮಾಡೋಣ ಹಾಗಾದರೆ ಮಕ್ಕಳೇ ಮೊದಲಿಗೆ ನಿಮಗೆ ಗೊತ್ತಿರಲಿ ರಾಜ್ಯಶಾಸ್ತ್ರ ಈ ಪದದ ಅರ್ಥ ನಿಮಗೆ ಗೊತ್ತಿರಬೇಕು ಹಾಗಾದರೆ ರಾಜ್ಯ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯ ತಮಿಳುನಾಡು ರಾಜ್ಯ ಆಂಧ್ರ ಪ್ರದೇಶ ರಾಜ್ಯ ತೆಲಂಗಾಣ ರಾಜ್ಯ ಆದರೆ ಮಕ್ಕಳೇ ರಾಜ್ಯ ಅಂದರೆ ಸರಿಯಾದ ಒಂದು ಡೆಫಿನೇಷನ್ ವ್ಯಾಖ್ಯಾನ ಏನು ಅಂದರೆ ನೋಡಿ ರಾಜ್ಯ ಅಂದರೆ ಅಲ್ಲಿ ಒಂದು ನಿರ್ದಿಷ್ಟ ಗಡಿ ಇರಬೇಕು ನೀವು ಭಾರತ ಮ್ಯಾಪನ್ನು ನೀವೆಲ್ಲ ಗಮನಿಸ್ಬೋದು ಮ್ಯಾಪಲ್ಲಿ ನಮಗೆ ಒಂದು ಗಡಿ ಇದೆ ಅಲ್ವಾ ಇದು ಒಂದನೇ ಅಂಶ ಎರಡನೇ ಅಂಶ ಏನಿರಬೇಕು ಅಂದರಲ್ಲಿ ಆ ಒಂದು ನಿರ್ದಿಷ್ಟ ಗಡಿಯ ಒಳಗಡೆ ಜನಸಂಖ್ಯೆ ಇರಬೇಕು ಜನಗಳು ವಾಸ ಮಾಡ್ತಿರಬೇಕು ಅದನ್ನು ರಾಜ್ಯ ಅಂತೇಳಿ ಕರಿತೇವೆ ಮತ್ತೊಂದು ಅಂಶ ಅಂತಂದರೆ ಆ ಒಂದು ಜನಸಂಖ್ಯೆಯನ್ನು ಅಥವಾ ಆ ನಿರ್ದಿಷ್ಟ ಗಡಿಯನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಆಡಳಿತಾತ್ಮಕ ದೃಷ್ಟಿಯಿಂದ ಅಲ್ಲೊಂದು ಸರ್ಕಾರ ಇರಬೇಕು ಅಷ್ಟೇ ಅಲ್ಲ ಅದಕ್ಕಿಂತ ಮುಖ್ಯವಾಗಿ ಸಾರ್ವಭೌಮತ್ವದ ಆದೇಶ ಹೊಂದಿರಬೇಕು ಸಾರ್ವಭೌಮತ್ವ ಅಂದ್ರೇನು ಅಂದರೆ ಯಾವುದೇ ದೇಶವು ಮತ್ತೊಂದು ದೇಶದ ಅಧೀನಕ್ಕೆ ಒಳಪಟ್ಟಿರಬಾರದು ಅಂಥ ದೇಶವನ್ನು ನಾವೇನಂತ ಕರಿತೀವಿ ಅಂತಂದರೆ ಸಾರ್ವಭೌಮತ್ವ ದೇಶ ಅಂಥೇಳಿ ನಾವು ಕರಿತೀವಿ ರಾಜ್ಯ ಅಂದರೆ ಅಲ್ಲಿ ನಿರ್ದಿಷ್ಟ ಗಡಿ ಇರಬೇಕು ಜನಸಂಖ್ಯೆ ಇರಬೇಕು ಸರ್ಕಾರ ಇರಬೇಕು ಸಾರ್ವಭೌಮತ್ವ ಇರಬೇಕು ಇದನ್ನು ಇವೆಲ್ಲಗಳಿದ್ದಾಗ ಅದೇ ನಾವು ರಾಜ್ಯ ಅಂಥೇಳಿ ಕರಿತೀವಿ ಈಗ ಅರ್ಥ ಆಯ್ತು ಮಕ್ಕಳೇ ನಿಮಗೆ ರಾಜ್ಯ ಅಂದ ತಕ್ಷಣ ಬರೀ ಕರ್ನಾಟಕ ಅಂತಲ್ಲ ರಾಜ್ಯ ಅಂದರೆ ಭಾರತ ದೇಶ ಕೂಡ ಒಂದು ರಾಜ್ಯ ಅಂತೇಳಿ ಅರ್ಥವನ್ನು ಕೊಡುತ್ತೆ ಹಾಗಾದರೆ ಶಾಸ್ತ್ರ ಅಂದ್ರೇನು ಶಾಸ್ತ್ರ ಎಂದರೆ ಅಧ್ಯಯನ ಅಂತೇಳಿ ಅರ್ಥ ಕೊಡುತ್ತೆ ಒಟ್ಟಾರೆಯಾಗಿ ನಾವು ರಾಜ್ಯ ಶಾಸ್ತ್ರ ಅಂದ್ರೇನು ಅಂದರೆ ರಾಜ್ಯದ ಸಮಸ್ತ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು ನೋಡಿ ರಾಜ್ಯದ ಸಮಸ್ತ ರಾಜಕೀಯ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವಂಥದ್ದು ಹಾಗಾದರೆ ಈ ರಾಜ್ಯ ಅನ್ನುವ ಪದ ಯಾವ ಥರ ಉಟ್ಕೊಳ್ತು ಯಾವ ದೇಶದವರು ಇದನ್ನು ಫಸ್ಟು ಈ ಪದವನ್ನು ಬಳಸಿದ್ರು ಅನ್ನೋದ್ರ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡೋಣ ರಾಜ್ಯ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಗ್ರೀಕರು ಈ ರಾಜ್ಯನ ಪದವನ್ನು ನಾವು ಇಂಗ್ಲೀಷಲ್ಲಿ ಅಂದರೆ ಆಂಗ್ಲ ಭಾಷೆಯಲ್ಲಿ ಪಾಲಿಟಿಕ್ಸ್ ಅಂತೇಳಿ ಕರೆಯುತ್ತೇವೆ ಈ ಪದ ಯಾವು ಯಾವ ಥರ ಉಟ್ಕೊಳ್ತು ಅಂದರೆ ಇದು ಅಂದರೆ ಪಾಲಿಟಿಕ್ಸ್ ಅನ್ನೋ ಪದ ಇದೆಯಲ್ಲ ಅದು ಗ್ರೀಕ್ ಭಾಷೆಯ ಪೊಲೀಸ್ ಎಂಬುವಂತಹ ಪದದಿಂದ ಹುಟ್ಟಿಕೊಂಡಿದೆ ಹಾಗಾದರೆ ಪೊಲೀಸರ ಅರ್ಥ ಏನು ಮಕ್ಕಳು ಗಮನಿಸ್ಬೇಕು ನೀವು ನಾನು ನಿಮ್ಗೆ ಹೇಳಿದ ರಾಜ್ಯ ಅಂದ ತಕ್ಷಣ ಅಲ್ಲಿ ಒಂದು ನಿರ್ದಿಷ್ಟ ಗಡಿ ಇರಬೇಕು ಜನಸಂಖ್ಯೆ ಇರಬೇಕು ಒಂದು ಸರ್ಕಾರ ಇರಬೇಕು ಜೊತೆಗೆ ಅಲ್ಲಿ ಒಂದು ಮುಖ್ಯವಾದಂತಹ ಆ ದೇಶ ಸಾರ್ವಭೌಮತ್ವವನ್ನು ಹೊಂದಿರಬೇಕು ಹಾಗಾದರೆ ಗ್ರೀಕ್ ಅವರು ಈ ಪದವನ್ನು ಬಳಸಿದಾಗ ಅಲ್ಲಿ ಯಾವ ರೀತಿಯಾದಂತಹ ಒಂದು ರಾಜ್ಯ ಇತ್ತು ಅಂದರೆ ನೋಡಿ ಚಿತ್ರದಲ್ಲಿ ಗಮನಿಸ್ಬೋದು ಮಕ್ಕಳೇ ನೀವು ಇಲ್ಲಿ ಈ ಚಿತ್ರದಲ್ಲಿ ನೋಡಿ ಇದೊಂದು ನಗರ ಗ್ರೀಕ್ ಜನರಿಗೆ ಅದೇ ರಾಜ್ಯವಾಗಿತ್ತು ದೇಶವಾಗಿತ್ತು ಈ ಒಂದು ಗ್ರೀಕರು ಈ ದೇಶದಲ್ಲಿ ತನ್ನದೇ ಆದಂತಹ ಗಡಿಯನ್ನು ಹೊಂದಿದ್ರು ಜನಗಳಿದ್ದರು ಅಲ್ಲಿ ಅಷ್ಟೇ ಅಲ್ಲದೆ ಆ ಜನಗಳನ್ನು ನೋಡಿಕೊಳ್ಳುವುದಕ್ಕೋಸ್ಕರ ಒಂದು ಸರ್ಕಾರ ಇತ್ತು ಜೊತೆಗೆ ಅಲ್ಲಿ ಆ ಜನಗಳು ಸಾರ್ವಭೌಮತ್ವವನ್ನು ಅಂದರೆ ಆ ದೇಶ ಸಾರ್ವಭೌಮತ್ವವನ್ನು ಹೊಂದಿತ್ತು ಹಾಗಾಗಿ ಅವರು ಇದನ್ನು ನಗರ ರಾಜ್ಯ ಅಂತೇಳಿ ಕರೆದ್ರು ಹಾಗಾದರೆ ಇವರು ಗ್ರೀಕರ ಪ್ರಕಾರ ರಾಜ್ಯ ಅಂದರೆ ಏನು ಅಂದರೆ ರಾಜ್ಯದ ಸಮಸ್ತ ಚಟುವಟಿಕೆಗಳಿಗೂ ಅನ್ವಯಿಸುವಂತೆ ಈ ಪದವನ್ನು ಅವರು ಬಳಸಿದ್ರು ಅಂದರೆ ಇವರಿಗೆ ನಗರವೇ ರಾಜ್ಯ ಆಗಿತ್ತು ಅಂದರೆ ನಗರವೇ ದೇಶ ಆಗಿತ್ತು ಹಾಗಾಗಿ ಇವರು ಈ ಪದವನ್ನು ಇವರು ಬಳಸಿದ್ರು ರಾಜ್ಯಶಾಸ್ತ್ರವನ್ನು ಗ್ರೀಕರು ಬಳಸುವುದಕ್ಕಿಂತ ಅಳವಡಿಸುವುದಕ್ಕಿಂತ ಮೊದಲು ಈಜಿಪ್ಷಿಯನರು ಇದನ್ನು ಆಲ್ರೆಡಿ ಅಳವಡಿಸ್ಕೊಂಡಿದ್ರು ಬೆಬಿಲೋನಿಯನ್ನರು ಪರ್ಷಿಯನ್ನರು ಭಾರತೀಯರು ಚೀನೀಯರು ಈ ರಾಜನೀತಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಇವರು ವ್ಯಕ್ತಪಡಿಸಿರ್ತಾರೆ ಆದರೆ ಅವರು ಯಾರು ಕೂಡ ಕ್ರಮಬದ್ಧವಾದಂತಹ ಅಧ್ಯಯನವನ್ನು ಮಾಡಿರೋದಿಲ್ಲ ಹಾಗಾಗಿ ಏನಾಗುತ್ತಂದರೆ ಈ ರಾಜ್ಯಶಾಸ್ತ್ರದ ಮೂಲವನ್ನು ಪ್ರಪ್ರಥಮ ಬಾರಿಗೆ ಕ್ರಮಬದ್ಧವಾಗಿ ಅಧ್ಯಯನ ಯಾರು ಅಂತಂದರೆ ಗ್ರೀಸ್ ದೇಶದವರು ಅಷ್ಟೇ ಅಲ್ಲ ಇವರು ರಾಜ್ಯಶಾಸ್ತ್ರಕ್ಕೆ ಒಂದು ಸ್ವತಂತ್ರ ವಿಜ್ಞಾನದ ಒಂದು ಸ್ಥಾನಮಾನ ಕೊಡ್ತಾರೆ ನೀವು ಗಮನಿಸ್ಬೋದು ಸ್ವತಂತ್ರ ವಿಜ್ಞಾನದ ಸ್ಥಾನಮಾನವನ್ನು ಇವರು ಕೊಡ್ತಾರೆ ಹಾಗಾಗಿ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಗ್ರೀಕರ ಅವಧಿಯಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಒಂದು ಕ್ರಮಬದ್ಧವಾದ ಅಧ್ಯಯನವನ್ನು ಇದು ಒಳಗೊಂಡಿದೆ ಮಕ್ಕಳು ಇಷ್ಟೆಲ್ಲ ಪ್ರಮುಖ ಪಾತ್ರ ವಹಿಸಿರುವಂಥ ಗ್ರೀಸ್ ದೇಶ ಎಲ್ಲಿದೆ ಅಂದರೆ ನೀವು ಗಮನಿಸ್ಬೋದು ಇದು ಭೂಪಟದಲ್ಲಿ ಯುರೋಪ್ ಒಂದು ಖಂಡದಲ್ಲಿ ಇದು ಬರುತ್ತೆ ಇದು ಗ್ರೀಸ್ ದೇಶ ವಿದ್ಯಾರ್ಥಿಗಳೇ ಹಾಗಾದರೆ ರಾಜ್ಯಶಾಸ್ತ್ರದ ಪ್ರಮುಖ ತತ್ವಜ್ಞಾನಿಗಳು ಯಾರು ಅನ್ನೋದ್ರ ಬಗ್ಗೆ ನಾವು ಚರ್ಚಿಸೋಣ ಗ್ರೀಕ್ ದೇಶದ ಪ್ರಮುಖ ತತ್ವಜ್ಞಾನಿಗಳು ಯಾರು ಅಂದರೆ ಒಬ್ಬರು ಸಾಕ್ರಟೀಸ್ ಮತ್ತೊಬ್ಬರು ಪ್ಲೇಟೊ ಇವರು ರಾಜ್ಯಶಾಸ್ತ್ರಕ್ಕೆ ಅತ್ಯಂತ ಹೆಚ್ಚಿನದಾದಂತಹ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಮತ್ತೊಂದು ನಾವು ಮುಖ್ಯವಾದ ಅಂಶ ಗಮನಿಸಬೇಕಂದ್ರೆ ಇಲ್ಲಿ ಪ್ಲೇಟೋರವರ ಗುರುಗಳು ಯಾರು ಅಂದರೆ ಸಾಕ್ರಟೀಸ್ ಈ ಚಿತ್ರ ಗಮನಿಸ್ಬೋದು ಇವರು ಪ್ರಖ್ಯಾತ ವಿದ್ಯಾರ್ಥಿಗಳೇ ಪ್ಲೇಟೊ ಅನ್ನುವಂತಹ ಮಹಾ ತತ್ವಜ್ಞಾನಿ ಒಂದು ಮಹಾಕೃತಿಯನ್ನು ಬರೀತಾರೆ ಅದು ಯಾವುದು ಅಂದರೆ ರಿಪಬ್ಲಿಕ್ ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಕೃತಿ ಯಾಕೆ ಇದು ಅತ್ಯಂತ ಪ್ರಮುಖ ಅಂತಂದರೆ ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮತ್ತು ಸರ್ಕಾರದ ಸ್ವರೂಪ ಮತ್ತು ಕರ್ತವ್ಯಗಳು ಅಂದರೆ ಒಂದು ರಾಜ್ಯ ಅಂದರೆ ಏನು ರಾಜ್ಯ ಯಾವ ಥರ ಇರಬೇಕು ರಾಜ್ಯದಲ್ಲಿ ಸರ್ಕಾರ ಯಾವ ಥರ ಇರಬೇಕು ಸರ್ಕಾರಗಳು ಯಾವ ಕರ್ತವ್ಯಗಳನ್ನು ಮಾಡಬೇಕು ಅನ್ನುವುದರ ಬಗ್ಗೆ ಅತ್ಯಂತ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಹಾಗಾಗಿ ಇದು ಅತ್ಯಂತ ಪ್ರಮುಖವಾದಂತಹ ಒಂದು ಕೃತಿಯಾಗಿದೆ ಹಾಗಾದರೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ನಿಮ್ಮ ಚಿತ್ರ ಕಾಣ್ತಿಲ್ಲ ಮಕ್ಕಳೇ ಇವ್ರು ಯಾರು ಅಂದರೆ ಅರಿಸ್ಟಾಟಲ್ ಇವರನ್ನು ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೇವೆ ಯಾಕೆ ಕರಿತೇವೆ ಅಂದರೆ ನೋಡಿ ಇದುವರೆಗೂ ಹಲವಾರು ದೇಶಗಳು ಹಲವಾರು ತತ್ವಜ್ಞಾನಿಗಳು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದರು ಆದರೆ ಅವ್ರು ಯಾರು ಕೂಡ ಅಧ್ಯಯನವನ್ನು ಕ್ರಮಬದ್ಧವಾಗಿ ಮಾಡಿರಲಿಲ್ಲ ಆದರೆ ಅವರು ಏನು ಮಾಡ್ತಾರೆ ಅಂದರೆ ರಾಜ್ಯಶಾಸ್ತ್ರವನ್ನು ಅತ್ಯಂತ ಕ್ರಮಬದ್ಧವಾಗಿ ಅಧ್ಯಯನ ಮಾಡ್ತಾರೆ ಹಾಗಾಗಿ ಇದನ್ನು ನೋಡಿದಂತಹ ಹಲವಾರು ತತ್ವಜ್ಞಾನಿಗಳು ಇವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತೇಳಿ ಕರೆದ್ರು ಕರೆದರು ರವರು ಬರೆದಿರುವಂತಹ ಕೃತಿ ಯಾವುದು ಅಂದರೆ ಪಾಲಿಟಿಕ್ಸ್ ಈ ಕೃತಿಯು ಪ್ರಥಮ ಗ್ರಂಥ ಅಂದರೆ ಪ್ರಪಂಚದಲ್ಲಿಯೇ ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಬರೆದಂತಹ ಒಂದು ಪುಸ್ತಕ ಯಾವುದು ಅಂದರೆ ಅದೇ ಪಾಲಿಟಿಕ್ಸ್ ಇದರಲ್ಲಿ ಅವರೇ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಅಂತಂದರೆ ರಾಜ್ಯದ ಉಗಮ ಬೆಳವಣಿಗೆ ಮತ್ತು ಅದರ ಕಾರ್ಯಗಳನ್ನು ಕುರಿತು ಇವರು ಚರ್ಚೆಯನ್ನು ಮಾಡಿದ್ದಾರೆ ಹಾಗಾಗಿ ಪಾಲಿಟಿಕ್ಸ್ ಅನ್ನುವಂಥ ಗ್ರಂಥ ಇದೆಲ್ಲ ಅತ್ಯಂತ ಮುಖ್ಯವಾದಂತಹ ಒಂದು ಗ್ರಂಥವಾಗಿದೆ ಹಾಗಾದರೆ ಭಾರತದಲ್ಲಿ ಯಾರು ಕೂಡ ರಾಜ್ಯಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಲಿಲ್ವಾ ಅದರ ಬಗ್ಗೆ ಬರೆದಿಲ್ವಾ ಅಂತ ಪ್ರಶ್ನೆ ಕೇಳಿದರೆ ನೀವು ಖಂಡಿತ ಬರೆದಿದ್ದಾರೆ ನಿಮಗೆಲ್ಲ ಗೊತ್ತಿರ್ಬೋದು ಒಬ್ಬ ಪ್ರಖ್ಯಾತ ಭಾರತದ ಅರ್ಥಶಾಸ್ತ್ರಜ್ಞ ಯಾರು ಅಂದರೆ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಅಥವಾ ಚಾಣುಕ್ಯ ಅಂಥೇಳಿ ಹಲವಾರು ಹೆಸರುಗಳಿಂದ ಅವರನ್ನು ಕರೀತಾರೆ ಇವರು ಒಂದು ಪುಸ್ತಕ ಬರೀತಾರೆ ಅದು ಯಾವುದು ಅಂದರೆ ಅರ್ಥಶಾಸ್ತ್ರ ಇವರು ಅರ್ಥಶಾಸ್ತ್ರದಲ್ಲಿ ರಾಜಕೀಯ ವಿಷಯವನ್ನು ಕೂಡ ಬರೆದಿರ್ತಾರೆ ಆದರೆ ಇದರಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅಂದರೆ ಅವರು ಅರ್ಥಶಾಸ್ತ್ರದ ಬಗ್ಗೆ ಕೊಡ್ತಾರೆ ಆದರೆ ಇದರಲ್ಲೂ ಕೂಡ ಅವರು ರಾಜಕೀಯ ವಿಷಯವನ್ನು ಕುರಿತು ಬರೆದಿರ್ತಾರೆ ನೋಡಿ ನಿಮ್ಮ ಚಿತ್ರ ಕಾಣ್ತಾ ಇದೆ ಸೊ ಇವರೇ ಒಬ್ಬ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞ ರಾಜಕೀಯ ನೀತಿಗಳನ್ನು ಬರೆದಂಥವನು ಕೌಟಿಲ್ಯ ಸೊ ಇದು ಇವರು ಬರೆದಿರುವಂಥ ಪ್ರಮುಖ ಒಂದು ಪುಸ್ತಕ ಅರ್ಥಶಾಸ್ತ್ರ ಓಕೆ ಮಕ್ಕಳೇ ಈಗ ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆ ಮಕ್ಕಳೇ ನಾವು ಯಾಕೆ ರಾಜ್ಯಶಾಸ್ತ್ರವನ್ನು ಓದಬೇಕು ಈ ರಾಜ್ಯಶಾಸ್ತ್ರವನ್ನು ಓದುವುದರಿಂದ ನಿಮಗೆ ಯಾವ ರೀತಿಯಾದಂತಹ ಅನುಕೂಲಗಳಿದೆ ಅನ್ನೋದಾದರೆ ನೋಡಿ ಗಮನಿಸ್ಬೋದು ನೀವು ರಾಜ್ಯಶಾಸ್ತ್ರ ಓದುವುದರಿಂದ ತಿಳಿದುಕೊಳ್ಳುವಂತಹ ಮೊದಲೇ ಅಂಶ ಯಾವುದು ಅಂದರೆ ರಾಜ್ಯಶಾಸ್ತ್ರವು ರಾಜ್ಯವೊಂದರ ಉಗಮ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಯಾವ ರೀತಿ ಇದು ನೀವು ಗಮನಿಸ್ಬೋದು ಹಲವಾರು ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಪ್ರಕೃತಿ ಸೃಷ್ಟಿಯಾಯಿತು ಪ್ರಾಣಿ ಪಕ್ಷಿಗಳು ಹುಟ್ಕೊಂಡ್ವು ಆದರೆ ಮನುಷ್ಯ ಒಬ್ಬನೇ ಒಬ್ನೇರ್ಲಿಕ್ಕೆ ಸಾಧ್ಯನ ಇಲ್ಲ ಮನುಷ್ಯ ಸಮಾಜ ಜೀವಿಯಾಗಿ ಬದುಕಲಿಕ್ಕೆ ಆರಂಭ ಮಾಡ್ತಾನೆ ಆದರೆ ದಿನ ಕಳೆದಂತೆ ಮನುಷ್ಯನಿಗೆ ಯೋಚನಾ ಶಕ್ತಿ ಬರುತ್ತೆ ಅವನೇನು ಹಾಗುತ್ತಾನಂದರೆ ತನ್ನ ಸುತ್ತಮುತ್ತ ಇರುವಂಥ ಎಲ್ಲ ಒಂದು ವ್ಯವಸ್ಥೆಯನ್ನು ನಿಯಂತ್ರಣಕ್ಕೆ ತಗೋಬೇಕು ಅಂತೇಳಿ ಯೋಚನೆ ಮಾಡ್ತಾನೆ ಹಾಗ ಹುಟ್ಟಿಕೊಂಡಿದ್ದೆ ಈ ರಾಜನ ಆಳ್ವಿಕೆ ವ್ಯವಸ್ಥೆ ಹಾಗಂತೇಳಿ ರಾಜನ ಒಂದು ಆಳ್ವಿಕೆ ವ್ಯವಸ್ಥೆ ಇವತ್ತಿಗೂ ಕೂಡ ಇದೆಯಾ ಖಂಡಿತ ಇಲ್ಲ ಹಲವಾರು ದೇಶಗಳು ಬದಲಾವಣೆಯನ್ನು ಬಯಸಿ ತನ್ನ ಆಡಳಿತಾತ್ಮಕ ದೃಷ್ಟಿಯಿಂದ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಭಾರತ ಮತ್ತೊಂದು ಪ್ರಮುಖವಾದಂತಹ ಒಂದು ಅಂಶ ಯಾವುದು ಅಂದರೆ ರಾಜ್ಯಶಾಸ್ತ್ರವನ್ನು ನಾವು ಓದುವುದರಿಂದ ರಾಜಕೀಯ ಚಟುವಟಿಕೆಗಳನ್ನು ವಿವಿಧ ಸರ್ಕಾರಗಳು ಯಾವ ರೀತಿ ಕೆಲಸ ಮಾಡ್ತೇವೆ ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನಾವು ಈ ರಾಜ್ಯಶಾಸ್ತ್ರವನ್ನು ಓದುವುದರಿಂದ ತಿಳ್ಕೋಬೋದು ಹಾಗಾದರೆ ರಾಜಕೀಯ ಚಟುವಟಿಕೆ ಅಂತ ಅಂದ್ರೇನು ನೀವೆಲ್ಲರೂ ಎವ್ರಿ ಡೇ ನೀವೆಲ್ಲರೂ ನ್ಯೂಸ್ ಪೇಪರ್ಸನ್ನ ಓದ್ತಾ ಇರ್ತೀರಾ ಅದರಲ್ಲಿ ರಾಜಕೀಯ ವಿಷಯ ತುಂಬನೇ ಇರುತ್ತೆ ಉದಾಹರಣೆಗೆ ಅಂದರೆ ಚುನಾವಣೆಗಳ ಬಗ್ಗೆ ಇರುತ್ತೆ ರಾಜ್ಯಸಭೆ ಎಲೆಕ್ಷನ್ಸ್ ಆಗಿರಲಿ ಅಥವಾ ವಿಧಾನಸಭೆ ಎಲೆಕ್ಷನ್ಸ್ ಆಗಿರಲಿ ವಿಧಾನ ಪರಿಷತ್ ಚುನಾವಣೆಗಳಾಗಿರಲಿ ಸೊ ಯಾವುದೇ ಆಗಿರಲಿ ಇವೆಲ್ಲಗಳ ಬಗ್ಗೆ ಅಷ್ಟೇ ಅಲ್ಲ ಮಕ್ಕಳೇ ಸರ್ಕಾರವು ದೇಶದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ತೊಗೊಂಡು ಬರುತ್ತೆ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದರೆ ಸ್ವಚ್ಛ ಭಾರತ್ ಇರ್ಬೋದು ಮೇಕ್ ಇನ್ ಇಂಡಿಯಾ ಇರ್ಬೋದು ಅಥವಾ ಫಿಟ್ ಇಂಡಿಯಾ ಮೂಮೆಂಟ್ ಇರ್ಬೋದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತೊಗೊಂಡ್ಬರುತ್ತೆ ನೋಡಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಇತ್ತೀಚೆಗೆ ಸರ್ಕಾರ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತಂದು ತರಲಿಕ್ಕೆ ಹೊರಟಿದೆ ಹಾಗಾಗಿ ನ್ಯೂ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಅನ್ನುವಂಥ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಅವರು ಅದನ್ನು ಜಾರಿಗೆ ತಂದಿದ್ದಾರೆ ಅಂದರೆ ಇದು ಇದರಿಂದ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾಗ್ತಾ ಇದೆ ದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಇದು ತುಂಬನೇ ಸಹಾಯ ಆಗ್ತಾ ಇದೆ ಅಂದರೆ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಅನ್ನುವಂಥ ಶಿಕ್ಷಣ ವ್ಯವಸ್ಥೆಯನ್ನು ಈಗ ಸರ್ಕಾರ ತಗೊಂಡ್ಬರಲಿಕ್ಕೆ ಹೊರಟಿದೆ ಇದು ನೋಡಿ ಇದು ಆ್ಯಕ್ಚುಲಿ ಈ ಸಮಯದಲ್ಲಿ ಇದು ಆ್ಯಕ್ಚುಲಿ ಬೇಕಿತ್ತು ಇಂತಹ ನಿರ್ಧಾರಗಳನ್ನು ಸರ್ಕಾರ ತಗೊಂಡಾಗ ಇವುಗಳ ಬಗ್ಗೆ ನೀವು ಎಲ್ಲಿ ಅಧ್ಯಯನ ಮಾಡ್ಬೋದು ಅಂದರೆ ರಾಜ್ಯಶಾಸ್ತ್ರದಲ್ಲಿ ಇದನ್ನು ಅಧ್ಯಯನವನ್ನು ನೀವು ಮಾಡ್ಬೋದು ಮತ್ತೊಂದು ಪ್ರಮುಖವಾದಂತಹ ಪ್ರಾಮುಖ್ಯತೆ ಅಂತಂದರೆ ರಾಜ್ಯಶಾಸ್ತ್ರವು ಚಕ್ರಾಧಿಪತ್ಯ ಸಮಾನತೆ ಸ್ವಾತಂತ್ರ್ಯ ಉತ್ತಮ ಸರ್ಕಾರ ಯುದ್ಧ ಶಾಂತಿ ಇತ್ಯಾದಿ ಪರಿಕಲ್ಪನೆಗಳ ಉಗಮ ಮತ್ತು ಬೆಳವಣಿಗೆಗಳ ಬಗ್ಗೆ ತಿಳಿಸ್ಕೊಡುತ್ತೆ ಚಕ್ರಾಧಿಪತ್ಯ ಅಂದ್ರೇನು ಭಾರತ ಹಲವಾರು ವರ್ಷಗಳಿಂದ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು ಆದರೆ ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದ್ದೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಥರ ಉಟ್ಕೊಳ್ತು ಅಂದರೆ ಉಗಮವಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ರಾಜ್ಯಶಾಸ್ತ್ರವನ್ನು ನೀವು ಓದಬೇಕು ಅಷ್ಟೇ ಅಲ್ಲ ನೋಡಿ ಭಾರತದಲ್ಲಿ ಸುಮಾರು ನೂರ ಮೂವತ್ತು ಕೋಟಿ ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆಗಳಿಗೆ ಬೇಕಾದಂತಹ ಸಮಾನತೆ ನ್ಯಾಯ ಸ್ವಾತಂತ್ರ್ಯ ಕೊಡಬೇಕು ಅಂದಾಗ ಆ ರಾಷ್ಟ್ರಕ್ಕೆ ಅತ್ಯಂತ ಮುಖ್ಯವಾದಂತಹ ಒಂದು ಸಂವಿಧಾನ ಇರಬೇಕು ಜೊತೆಗೆ ಆ ಜನಗಳಿಗೆ ಮೂಲಭೂತ ಹಕ್ಕುಗಳನ್ನು ಕೊಡಬೇಕು ಇವುಗಳನ್ನು ನಾವು ಎಲ್ಲಿ ಅಧ್ಯಯನ ಮಾಡ್ತೀವಿ ಅಂತಂದರೆ ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ ಅಷ್ಟೇ ಅಲ್ಲ ನಿಮಗೆ ಗೊತ್ತಿರಲಿ ಯಾವುದೇ ಒಂದು ರಾಷ್ಟ್ರ ಬೆಳವಣಿಗೆ ಆಗಬೇಕು ಅಂತಂದರೆ ಆ ದೇಶದಲ್ಲಿ ಉತ್ತಮ ಸರ್ಕಾರ ಇರಬೇಕು ಉತ್ತಮ ಸರ್ಕಾರ ಇದ್ದಾಗ ಮಾತ್ರ ಆ ಒಂದು ರಾಷ್ಟ್ರ ಅತ್ಯಂತ ವೇಗವಾಗಿ ಸರ್ವರ ಅಭಿವೃದ್ಧಿಯೊಂದಿಗೆ ಉತ್ತಮವಾಗಿ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ರಾಜ್ಯಶಾಸ್ತ್ರ ನಾವು ಓದುವುದು ಅತ್ಯಂತ ಮುಖ್ಯವಾದಂತಹ ಅಂಶ ಅಷ್ಟೇ ಅಲ್ಲ ಮಕ್ಕಳೇ ಯುದ್ಧ ಮತ್ತು ಶಾಂತಿ ಇವುಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ ಅಥವಾ ಇವುಗಳು ಯಾವ ರೀತಿ ಉಗಮವಾಯಿತು ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದರ ಬಗ್ಗೆ ನೀವು ಅಧ್ಯಯನ ಮಾಡಬೇಕು ಅಂತಂದರೆ ಈ ರಾಜ್ಯಶಾಸ್ತ್ರವನ್ನು ನಾವು ಓದಲೇಬೇಕು ನಿಮ್ಗೆ ಗೊತ್ತಿರಲಿ ಮಕ್ಕಳೇ ಇಲ್ಲಿ ಪ್ರಥಮ ಜಾಗತಿಕ ಯುದ್ಧ ಆಯಿತು ದ್ವಿತೀಯ ಜಾಗತಿಕ ಯುದ್ಧ ಆಯಿತು ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಇದುವರೆಗೂ ನಾಲ್ಕು ಬಾರಿ ಯುದ್ಧ ಆಗಿದೆ ಭಾರತ ಮತ್ತು ಚೀನಾ ನಡುವೆ ಯುದ್ಧ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಚೀನಾಗಳ ನಡುವೆ ಗಡಿ ವಿವಾದ ಉಂಟಾಗಿದೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹಲವಾರು ವರ್ಷಗಳಿಂದ ಗಡಿ ಸಮಸ್ಯೆ ಇದೆ ಅಲ್ವಾ ಈ ರೀತಿಯಾದಂತಹ ಸಮಸ್ಯೆಗಳಾಗಿರ್ಬೋದು ಈ ವಿಷಯಗಳ ಕುರಿತು ಇಲ್ಲಿ ನಾವು ಅಧ್ಯಯನ ಅಂತಂದರೆ ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಬರೀ ಯುದ್ಧಗಳು ಅಂತಂದರೆ ಬರೀ ಯುದ್ಧಗಳ ಬಗ್ಗೆ ಮಾತ್ರ ಈ ರಾಜ್ಯಶಾಸ್ತ್ರ ಹೇಳೋದಿಲ್ಲ ಯುದ್ಧಗಳಿಂದ ಹೊರಬಂದು ಶಾಂತಿಯನ್ನು ಕಾಪಾಡಿಕೊಳ್ಬೇಕು ರಾಜ್ಯಶಾಸ್ತ್ರವನ್ನು ನಾವು ಓದುವುದರಿಂದ ರಾಜ್ಯ ಮತ್ತು ರಾಜ್ಯ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೋಬೋದು ವಿದ್ಯಾರ್ಥಿಗಳೇ ಜಗತ್ತಿನಲ್ಲಿ ಇನ್ನೂರಕ್ಕಿಂತ ಹೆಚ್ಚು ರಾಷ್ಟ್ರಗಳಿದೆ ಹಾಗಂದರೆ ಎಲ್ಲ ರಾಷ್ಟ್ರಗಳು ಕೂಡ ಏಕರೀತಿಯಾದಂಥ ಸರ್ಕಾರ ಹೊಂದಿದೆಯಾ ಖಂಡಿತ ಇಲ್ಲ ನೋಡಿ ಕೆಲವು ರಾಷ್ಟ್ರಗಳು ರಾಜಪ್ರಭುತ್ವವನ್ನು ಇವತ್ತಿಗೂ ಕೂಡ ಹೊಂದಿದೆ ಕೆಲವು ರಾಷ್ಟ್ರಗಳು ಸರ್ವಾಧಿಕಾರಿ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಕೆಲವು ರಾಷ್ಟ್ರಗಳು ಸೇನಾ ಸರ್ವಾಧಿಕಾರ ಇಂಥ ವ್ಯವಸ್ಥೆಯನ್ನು ಹೊಂದಿದೆ ಕೆಲವು ರಾಷ್ಟ್ರಗಳು ಕಮ್ಯುನಿಸ್ಟ್ ಸರ್ಕಾರ ವ್ಯವಸ್ಥೆಯನ್ನು ಹೊಂದಿದೆ ಕೆಲವು ರಾಷ್ಟ್ರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇದು ಹೊಂದಿದೆ ಹಾಗಾದರೆ ಮಕ್ಕಳೇ ನಿಮಗೆ ಗೊತ್ತಿರಲಿ ಇಷ್ಟು ಸರ್ಕಾರದ ವಿಧಗಳಲ್ಲಿ ಅತ್ಯಂತ ಉತ್ತಮವಾದಂಥ ಒಂದು ಸರ್ಕಾರ ವ್ಯವಸ್ಥೆ ಯಾವುದು ಅಂದರೆ ಪ್ರಜಾಪ್ರಭುತ್ವ ಪ್ರಸ್ತುತ ಜಗತ್ತಿನಲ್ಲಿ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ರಾಷ್ಟ್ರಗಳು ಪ್ರಜಾಪ್ರಭುತ್ವವನ್ನು ಅಳವಡಿಸಿಕೊಂಡಿದ್ದಾರೆ ಯಾಕೆ ಅಳವಡಿಸಿಕೊಂಡರು ಇದರಿಂದಾಗುವಂತಹ ಲಾಭಗಳೇನು ಇದರಿಂದ ಯಾವ ರೀತಿ ದೇಶನ ಅಭಿವೃದ್ಧಿ ಮಾಡ್ಬೋದು ಜನಗಳಿಗೆ ಯಾವ ರೀತಿ ಸಮಾನತೆಯನ್ನು ಕೊಡ್ಬೋದು ನ್ಯಾಯವನ್ನು ನೀಡಬಹುದು ಯಾವ ರೀತಿಯಾದಂತಹ ಹಲವಾರು ಅವಕಾಶಗಳನ್ನು ನೀಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈ ರಾಜ್ಯಸಲ್ಲಿ ನಾವು ತಿಳ್ಕೋಬೋದು ಮುಂದಿನ ಒಂದು ಪ್ರಾಮುಖ್ಯತೆ ಅಂದರೆ ರಾಜ್ಯಶಾಸ್ತ್ರವು ಸರ್ಕಾರದ ಭೂತ ಮತ್ತು ವರ್ತಮಾನ ಕಾಲದ ಚಟುವಟಿಕೆಗಳ ಬೆಳಕಿನಡಿಯಲ್ಲಿ ಭವಿಷ್ಯದ ಚಟುವಟಿಕೆಗಳನ್ನು ಯೋಜಿಸಲು ಸಹಕಾರಿಯಾಗುತ್ತೆ ಅಷ್ಟೇ ಅಲ್ಲ ಮಕ್ಕಳೇ ಕಲ್ಯಾಣ ರಾಜ್ಯದ ಸ್ಥಾಪನೆಗೆ ಸಹಾಯಕವಾಗುತ್ತೆ ನೋಡಿ ಪ್ರಶ್ನವು ಪ್ರಜಾಪ್ರಭುತ್ವ ಹೊಂದಿದ್ದೀವಿ ಈ ಪ್ರಜಾಪ್ರಭುತ್ವ ಹಲವಾರು ವರ್ಷಗಳಿಂದ ಖಂಡಿತ ಇರಲಿಲ್ಲ ಪ್ರಜಾಪ್ರಭುತ್ವನ ನಾವು ಸ್ವಾತಂತ್ರ್ಯ ಬಂದ ನಂತರ ನಾವು ನಮ್ಮ ದೇಶದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಅದಕ್ಕೂ ಮೊದಲು ಯಾವುದಿತ್ತು ಅಂತಂದರೆ ನೀವು ಗಮನಿಸ್ಬೋದು ಅದಕ್ಕೂ ಮೊದಲು ನಮ್ಮ ದೇಶದಲ್ಲಿ ರಾಜಪ್ರಭುತ್ವ ಇತ್ತು ರಾಜಪ್ರಭುತ್ವ ಅಂದರೆ ರಾಜನೇ ಎಲ್ಲವನ್ನ ನೋಡಿಕೊಳ್ಳುವಂತಹ ಅಧಿಕಾರ ಅಂದರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಎಲ್ಲ ಅಧಿಕಾರಗಳು ರಾಜನಿಗೆ ಮಾತ್ರ ಇತ್ತು ಆದರೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಏನಾಯಿತು ಅಂದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಜಾರಿಗೊಳಿಸಿದ್ವಿ ಹಾಗಾಗಿ ಇವತ್ತು ನಾವು ಪ್ರಜಾಪ್ರಭುತ್ವವನ್ನು ನಾವು ಹೊಂದಿದ್ದೀವಿ ಅಂದರೆ ಯಾಕೆ ಬದಲಾವಣೆ ಆಯಿತು ಅಂತ ನಾವು ನೋಡಿದಾಗ ರಾಜಪ್ರಭುತ್ವಕ್ಕೆ ನಾವು ಹೋಲಿಸಿದಾಗ ಪ್ರಜಾಪ್ರಭುತ್ವ ಅತ್ಯಂತ ಉತ್ತಮವಾದಂತಹ ಒಂದು ಸರ್ಕಾರದ ವ್ಯವಸ್ಥೆ ಅಂದರೆ ರಾಜಪ್ರಭುತ್ವದ್ದಂತಹ ತಪ್ಪುಗಳನ್ನು ನಾವು ಸರಿಪಡಿಸ್ಕೊಳ್ಳಿಕ್ಕೆ ಮತ್ತು ಉತ್ತಮವಾದಂತಹ ಒಂದು ವ್ಯವಸ್ಥೆನ ನೀಡಲಿಕ್ಕೋಸ್ಕರ ಈ ಒಂದು ರಾಜ್ಯಶಾಸ್ತ್ರ ಅನ್ನುವಂಥದ್ದು ಅತಿ ಮುಖ್ಯವಾದಂಥದ್ದು ನಂತರ ರಾಜ್ಯಶಾಸ್ತ್ರವನ್ನು ನಾವು ಅಧ್ಯಯನ ಮಾಡುವುದರಿಂದ ಸಂವಿಧಾನ ಮತ್ತು ಕಾನೂನುಗಳ ಬಗ್ಗೆ ನಾವು ತಿಳ್ಕೊಳ್ತೀವಿ ಮಕ್ಕಳು ನಿಮ್ಗೆ ಗೊತ್ತಿರಬೇಕು ರಾಜ್ಯಶಾಸ್ತ್ರನ ಓದೋದ್ರಿಂದ ಪ್ರತಿ ದೇಶದಲ್ಲಿ ಒಂದು ಸಂವಿಧಾನ ಇರುತ್ತೆ ಆ ಸಂವಿಧಾನದ ಬಗ್ಗೆ ನಾವು ಅಧ್ಯಯನ ಮಾಡಬೇಕು ಅಂತಂದರೆ ರಾಜ್ಯಶಾಸ್ತ್ರ ನಾವು ಓದಲೇಬೇಕು ನೋಡಿ ಸಂವಿಧಾನ ಅಂದರೆ ಏನು ಫಸ್ಟ್ ನಿಮಗೆ ಇದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಸಂವಿಧಾನ ಅಂದರೆ ಆಡಳಿತವನ್ನು ನಡೆಸಲು ಬೇಕಾದಂತಹ ನಿಯಮಗಳು ಇರುವಂತಹ ಒಂದು ಪುಸ್ತಕ ಅದರಲ್ಲಿ ವಿಧಿಗಳು ಬರುತ್ತೆ ವಿಧಿಗಳು ಅಂದರೆ ನಿಯಮಗಳು ಅಂತೇಳಿ ಅರ್ಥ ಆ ಒಂದು ಸಂವಿಧಾನದಲ್ಲಿ ಪೌರತ್ವದ ಬಗ್ಗೆ ತಿಳ್ಕೋಬೋದು ಅಷ್ಟೇ ಅಲ್ಲ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳ್ಕೋಬೋದು ಕರ್ತವ್ಯಗಳ ಬಗ್ಗೆ ತಿಳ್ಕೋಬೋದು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳ್ಕೋಬೋದು ಹಣಕಾಸಿನ ವ್ಯವಸ್ಥೆ ಬಗ್ಗೆ ತಿಳ್ಕೋಬೋದು ಮುನ್ನೂರ ಎಪ್ಪತ್ತನೇ ವಿಧಿಯ ರದ್ದತಿ ಭಾರತ ಸರ್ಕಾರವು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಸಂವಿಧಾನದಿಂದ ತೆಗೆದುಹಾಕಿದರು ಇದ್ರ ಬಗ್ಗೆ ನಾವೆಲ್ಲಿ ಅಧ್ಯಯನ ಮಾಡ್ತೀವಿ ಅಂದರೆ ಅಧ್ಯಯನ ಮಾಡ್ತೀವಿ ಅಷ್ಟೇ ಅಲ್ಲದೆ ವಿವಿಧ ಚುನಾವಣೆಗಳ ಮಾಹಿತಿಗಳನ್ನು ನಾವು ತಿಳ್ಕೊಬೇಕಂದ್ರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತೀವಿ ಉದಾಹರಣೆಗೆ ಲೋಕಸಭಾ ಚುನಾವಣೆ ರಾಜ್ಯಸಭಾ ಚುನಾವಣೆ ವಿಧಾನ ಪರಿಷತ್ ಚುನಾವಣೆ ವಿಧಾನಸಭೆ ಚುನಾವಣೆ ರಾಷ್ಟ್ರಪತಿ ಚುನಾವಣೆ ಆಗಿರ್ಬೋದು ಪ್ರಧಾನಮಂತ್ರಿ ಚುನಾವಣೆ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಚುನಾವಣೆಗಳ ಬಗ್ಗೆ ತಿಳ್ಕೋಬೇಕಂದರೆ ನೀವು ರಾಜ್ಯಶಾಸ್ತ್ರವನ್ನು ನೀವು ಓದಲೇಬೇಕಾಗುತ್ತೆ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂದರೆ ರಾಜ್ಯಶಾಸ್ತ್ರವನ್ನು ನೀವು ಅಧ್ಯಯನ ಮಾಡುವುದರಿಂದ ಸರ್ಕಾರದ ಅಂಗಗಳಾದಂತಹ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಈ ಮೂರರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೋದು ಹಾಗಾದರೆ ಭಾರತಕ್ಕೆ ಸಂಬಂಧಿಸಿದಂತೆ ನಮ್ಮಲ್ಲಿ ಮೂರು ಅಂಗಗಳಿದೆ ಒಂದನೆಯದು ಶಾಸಕಾಂಗ ಅಂದರೆ ಸಂಸತ್ತು ಏನು ಮಾಡುತ್ತೆ ಅಂದರೆ ಮೂಲಭೂತವಾಗಿ ಕಾನೂನುಗಳನ್ನು ಮಾಡುತ್ತೆ ಕಾನೂನುಗಳ ಮೂಲಕ ದೇಶವನ್ನು ಇವರು ಅಭಿವೃದ್ಧಿಯನ್ನು ಮಾಡ್ತಾರೆ ನಂತರ ಕಾರ್ಯಾಂಗ ಕಾರ್ಯಾಂಗ ಏನು ಮಾಡುತ್ತೆ ಅಂದರೆ ಶಾಸಕಾಂಗ ರೂಪಿಸಿರುವಂತಹ ಕಾಯ್ದೆಗಳನ್ನು ಜಾರಿಗೆ ತರುವಂತಹ ಕೆಲಸ ಯಾರು ಮಾಡ್ತಾರೆ ಅಂದರೆ ಕಾರ್ಯಾಂಗ ಮಾಡುತ್ತೆ ಹಾಗಾದರೆ ಕಾರ್ಯಾಂಗದಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ರಾಷ್ಟ್ರಪತಿ ಇರ್ತಾರೆ ಪ್ರಧಾನಮಂತ್ರಿ ಇರ್ತಾರೆ ಮಂತ್ರಿಮಂಡಲ ಕೂಡ ಇರುತ್ತೆ ಇವರೆಲ್ಲ ಸೇರಿಕೊಂಡು ದೇಶಕ್ಕೆ ಅಭಿವೃದ್ಧಿಗೆ ಬೇಕಾದಂತಹ ಕೆಲಸಗಳನ್ನು ಇವರು ಮಾಡ್ತಾರೆ ಮತ್ತೊಂದು ಪ್ರಮುಖವಾದಂತಹ ಅಂಗ ಯಾವುದು ಅಂದರೆ ನ್ಯಾಯಾಂಗಗಳು ಅಂದರೆ ನಮ್ಮ ದೇಶದಲ್ಲಿರುವಂತಹ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಅಧೀನ ನ್ಯಾಯಾಲಯಗಳು ಇವುಗಳ ಬಗ್ಗೆ ನಾವು ಎಲ್ಲಿ ಅಧ್ಯಯನ ಮಾಡ್ತೀವಿ ಅಂತಂದರೆ ರಾಜ್ಯಶಾಸ್ತ್ರದಲ್ಲಿ ನಾವು ಅಧ್ಯಯನವನ್ನು ಮಾಡ್ತೇವೆ ನೋಡಿ ಮಕ್ಕಳೇ ರಾಜ್ಯಶಾಸ್ತ್ರವನ್ನು ನೀವು ಅಧ್ಯಯನ ಮಾಡುವುದರಿಂದ ರಾಜಕೀಯ ಪ್ರಜ್ಞೆ ನಿಮ್ಮಲ್ಲಿ ಬರುತ್ತೆ ಯಾವಾಗ ವ್ಯಕ್ತಿಗಳಿಗೆ ರಾಜಕೀಯ ಪ್ರಜ್ಞೆ ಬರುತ್ತೋ ಆಗ ಉತ್ತಮ ಸರ್ಕಾರ ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿಕ್ಕೆ ಜನರಿಗೆ ಸಹಾಯ ಆಗುತ್ತೆ ಅಂದರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಚುನಾವಣೆಗಳನ್ನು ನಡೆಸ್ತೀವಿ ಚುನಾವಣೆಗಳ ನಡೆಸಿದಾಗ ಯಾವ ವ್ಯಕ್ತಿನ ಓಟ್ ಹಾಕಬೇಕು ಯಾವ ವ್ಯಕ್ತಿಗೆ ಹಾಕಬಾರ್ದು ಯಾವ ವ್ಯಕ್ತಿಗೆ ನಾವು ಹಾಕಿದ್ದು ದೇಶದ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಇಂತಹ ಒಂದು ಅಂಶಗಳನ್ನು ತಿಳ್ಕೊಬೇಕಂದ್ರೆ ನೀವು ಮುಖ್ಯವಾಗಿ ರಾಜ್ಯಶಾಸ್ತ್ರವನ್ನು ನೀವು ಓದಬೇಕು ಅಷ್ಟೇ ಅಲ್ಲ ಆ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಗೊತ್ತಾಗಬೇಕು ಅಂದರೆ ಅವರು ಮುಖ್ಯವಾಗಿ ರಾಜ್ಯಶಾಸ್ತ್ರವನ್ನು ಅವರು ಓದಬೇಕಾಗುತ್ತೆ ಅಷ್ಟೇ ನೋಡಿ ರಾಜ್ಯಶಾಸ್ತ್ರವನ್ನು ನೀವು ಓದುವುದರಿಂದ ಉತ್ತಮ ನಾಯಕರುಗಳನ್ನು ಮತ್ತು ಉತ್ತಮ ನಾಗರಿಕರನ್ನು ಇದು ಸೃಷ್ಟಿ ಮಾಡುತ್ತೆ ನೋಡಿ ಯಾವುದೇ ರಾಷ್ಟ್ರ ಆಗಿರಲಿ ಆ ರಾಷ್ಟ್ರ ಅಭಿವೃದ್ಧಿ ಆಗಬೇಕೆಂದ್ರೆ ಆ ದೇಶದಲ್ಲಿ ಉತ್ತಮ ನಾಯಕರುಗಳಿರಬೇಕು ಆ ಉತ್ತಮ ನಾಯಕರನ್ನು ಆಯ್ಕೆ ಮಾಡೋದು ಯಾರು ಅಂದರೆ ನಾಗರಿಕರು ಆ ನಾಗರಿಕರಿಗೆ ಯಾವಾಗ ರಾಜಕೀಯ ಜ ಜ್ಞಾನ ಬರುತ್ತೋ ಆ ಜ್ಞಾನ ಬಂದಾಗ ಅವರು ಉತ್ತಮವಾದಂಥ ನಾಯಕರನ್ನು ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದಾಗ ದೇಶ ಅಭಿವೃದ್ಧಿಯಾಗುತ್ತೆ ಹಾಗಾಗಿ ಯಾವ ರೀತಿ ಉತ್ತಮ ನಾಯಕನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು ಅಥವಾ ಯಾವ ರೀತಿಯಾಗಿ ಉತ್ತಮ ನಾಗರಿಕರನ್ನು ಸೃಷ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾದ್ರೆ ನಮಗೆ ರಾಜ್ಯಶಾಸ್ತ್ರ ಅತ್ಯಂತ ಉಪಯುಕ್ತವಾದಂಥದ್ದು ನೋಡಿ ರಾಜ್ಯಶಾಸ್ತ್ರ ನೀವು ಅಧ್ಯಯನ ಮಾಡುವುದರಿಂದ ರಾಜಕೀಯ ಸಂಸ್ಥೆಗಳು ಅಂದರೆ ರಾಜಕೀಯ ಪಕ್ಷಗಳು ಒಕ್ಕೂಟಗಳು ಸ್ಥಳೀಯ ಸಂಸ್ಥೆಗಳು ಇವುಗಳ ಬಗ್ಗೆ ನಾವು ತಿಳ್ಕೋಬೋದು ನೋಡಿ ನಮ್ಮ ದೇಶದಲ್ಲಿ ಎಂಟು ಸಾವಿರಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳಿದೆ ಈ ಎಲ್ಲ ಪಕ್ಷಗಳ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ರಾಜ್ಯಶಾಸ್ತ್ರವನ್ನು ಅಧ್ಯಯನವನ್ನು ಮಾಡಬೇಕು ನಮ್ಮ ದೇಶದಲ್ಲಿ ಹಲವಾರು ಒಕ್ಕೂಟಗಳಿದೆ ಈ ಒಕ್ಕೂಟಗಳನ್ನ ತಿಳ್ಕೊಬೇಕಂದ್ರೆ ನೀವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ರಾಜ್ಯಶಾಸ್ತ್ರವನ್ನು ನೀವು ಅಧ್ಯಯನವನ್ನು ಮಾಡಬೇಕು ಅಷ್ಟೇ ಅಲ್ಲ ಮಕ್ಕಳೇ ಗಮನಿಸ್ಬೋದು ನೀವು ಇಲ್ಲಿ ನೋಡಿ ಈಗ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂದರೆ ಯಾವುದೇ ಒಂದು ಸರ್ಕಾರ ಆಗಲಿ ಅದು ಜನರಿಂದ ಆಯ್ಕೆ ಆಗಿರುತ್ತೆ ಆ ಸರ್ಕಾರ ಜನರಿಗೋಸ್ಕರ ಕೆಲಸಗಳನ್ನ ಮಾಡಬೇಕಾಗುತ್ತೆ ಹಾಗಾದರೆ ಆ ಉತ್ತಮ ಒಂದು ಸರ್ಕಾರ ರಚನೆ ಮಾಡಲಿಕ್ಕೆ ಯಾವ ರೀತಿಯ ಜ್ಞಾನ ಜನಗಳಿಗೆ ಇರಬೇಕು ಯಾವ ರೀತಿಯ ನಾಯಕರುಗಳನ್ನು ನಾವು ಆಯ್ಕೆ ಮಾಡಬೇಕು ಯಾವ ರೀತಿಯಾದಂತಹ ಒಂದು ನೀತಿ ನಿಯಮಗಳನ್ನು ತರಲಿಕ್ಕೆ ಸರ್ಕಾರಕ್ಕೆ ನಾವು ಸಹಾಯವನ್ನು ಮಾಡಬೇಕು ಈ ಎಲ್ಲ ಅಂಶಗಳನ್ನು ನೀವು ತಿಳ್ಕೋಬೇಕು ಅಂತಂದಾಗ ರಾಜ್ಯಶಾಸ್ತ್ರವನ್ನು ನೀವು ಓದಲೇಬೇಕಾಗುತ್ತೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದರಿಂದ ನೋಡಿ ರಾಜಕೀಯ ಸಂಬಂಧಗಳ ಬಗ್ಗೆ ನಾವು ತಿಳ್ಕೋಬೋದು ನೋಡಿ ಮಕ್ಕಳೇ ಯಾವುದೇ ವ್ಯಕ್ತಿ ಆಗಲಿ ಅಥವಾ ಯಾವುದೇ ರಾಷ್ಟ್ರ ಆಗಲಿ ಏಕಾಂಗಿ ಆಗಿರಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಭಾರತ ಆಗಿರ್ಬೋದು ಅಥವಾ ಬೇರೆ ಯಾವುದೇ ದೇಶಗಳಾಗಿರ್ಬೋದು ರಾಜಕೀಯ ಕಾರಣ ಆಗಿರ್ಬೋದು ಸಾಮಾಜಿಕ ಕಾರಣ ಆಗಿರ್ಬೋದು ಆರ್ಥಿಕ ಕಾರಣ ಆಗಿರ್ಬೋದು ವೈಜ್ಞಾನಿಕ ಕಾರಣಗಳಾಗಿರ್ಬೋದು ಶೈಕ್ಷಣಿಕ ಕಾರಣಗಳಾಗಿರ್ಬೋದು ಈ ಕಾರಣಗಳ ಆಧಾರದ ಮೇಲೆ ಮತ್ತೊಂದು ದೇಶದೊಂದಿಗೆ ಸಂಬಂಧವನ್ನು ಇಟ್ಕೊಳ್ಳೇಬೇಕು ಹಾಗಾದರೆ ಉತ್ತಮ ಸಂಬಂಧವನ್ನು ಇಟ್ಕೊಳ್ಳಿಕ್ಕೆ ಬೇಕಾದಂತಹ ಜ್ಞಾನವನ್ನು ನೀವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡೋದರಿಂದ ತಿಳ್ಕೋಬೋದು ಅಷ್ಟೇ ಅಲ್ಲ ಯಾವುದೇ ದೇಶಗಳ ಮಧ್ಯೆ ಶಾಂತಿ ಮತ್ತು ಸಹಕಾರದ ಒಂದು ಮನೋಭಾವನೆ ಬೆಳೆಸಲಿಕ್ಕೆ ರಾಜ್ಯಶಾಸ್ತ್ರದ ಒಂದು ಜ್ಞಾನ ಅತಿ ಮುಖ್ಯವಾದಂಥದ್ದು ಹಾಗಾಗಿ ನಾವು ಯಾವುದೇ ದೇಶದ ನಡುವೆ ಇರುವಂತಹ ಸಂಬಂಧವನ್ನು ತಿಳ್ಕೊಬೇಕಂದ್ರೆ ನೀವು ರಾಜ್ಯಶಾಸ್ತ್ರವನ್ನು ನೀವು ಅಧ್ಯಯನ ಮಾಡಬೇಕು ನೋಡಿ ಮಕ್ಕಳು ಇದುವರೆಗೆ ನಾವು ರಾಜ್ಯಶಾಸ್ತ್ರದ ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ವಿ ಒಟ್ಟಾರಾಗಿ ಹೇಳಬೇಕಂದ್ರೆ ನಿಮಗೆ ರಾಜ್ಯಶಾಸ್ತ್ರವನ್ನು ನೀವು ಓದುವುದರಿಂದ ಉತ್ತಮ ರಾಜ್ಯದ ಆಡಳಿತ ಉತ್ತಮ ನಾಯಕನ ಆಯ್ಕೆ ಮಾಡುವುದು ಆ ನಾಯಕರ ಪಾತ್ರ ಪ್ರಜೆಗಳು ದೇಶದ ಅಭಿವೃದ್ಧಿಗೆ ರಾಜಕೀಯದಲ್ಲಿ ಯಾವ ರೀತಿ ಭಾಗವಹಿಸಬೇಕನ್ನುವಂತಹ ಸ್ಪಷ್ಟ ಅರಿವನ್ನು ಈ ರಾಜ್ಯಶಾಸ್ತ್ರ ಮಾಡುತ್ತೆ ಅಷ್ಟೇ ಅಲ್ಲ ರಾಜ್ಯಶಾಸ್ತ್ರ ನೀವು ಓದುವುದರಿಂದ ಪ್ರಜೆಗಳು ಯಾವ ರೀತಿ ಸಮಾಜದಲ್ಲಿ ಇರಬೇಕು ಪ್ರಜೆಗಳ ಜವಾಬ್ದಾರಿಗಳೇನು ಸುಸಂಸ್ಕೃತನಾಗಿ ಬದುಕಲಿಕ್ಕೆ ಕ್ರಿಯಾಶೀಲ ನಾಗರಿಕನನ್ನಾಗಿ ರೂಪಿಸೋದಕ್ಕೆ ಈ ಒಂದು ರಾಜ್ಯಶಾಸ್ತ್ರ ಅತ್ಯಂತ ಮುಖ್ಯವಾದಂಥದ್ದು ನೋಡಿ ರಾಜ್ಯಶಾಸ್ತ್ರವನ್ನು ನೀವು ಓದುವುದರಿಂದ ನಿಮಗೆ ನ್ಯಾಯಾಂಗದ ಜ್ಞಾನ ದೇಶದ ನಡುವಿನ ಶಾಂತಿ ದೇಶದ ಪ್ರಗತಿ ಆಗಲಿಕ್ಕೆ ಏನು ಬೇಕು ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಏನು ಮಾಡಬೇಕು ಜನಗಳ ಪಾತ್ರ ಏನು ಅನ್ನುವುದರ ಬಗ್ಗೆ ಹಲವಾರು ಅಂಶಗಳನ್ನು ರಾಜ್ಯಶಾಸ್ತ್ರ ನೀಡುತ್ತೆ ಸೊ ಮಕ್ಕಳೇ ಇದುವರೆಗೂ ನಾವು ರಾಜ್ಯಶಾಸ್ತ್ರದ ಬಗ್ಗೆ ತಿಳ್ಕೊಂಡ್ವಿ ಒಟ್ಟಾರೆಯಾಗಿ ನಾವೇನು ತಿಳ್ಕೊಂಡ್ವಿ ಅಂದರೆ ರಾಜ್ಯಶಾಸ್ತ್ರದ ಅರ್ಥ ಯಾವ ಥರ ರಾಜ್ಯಶಾಸ್ತ್ರ ಒಬ್ಬ ಉಟ್ಕೊಳ್ತು ಅದರ ಪ್ರಮುಖ ವಿಜ್ಞಾನಿಗಳು ಮತ್ತು ಅಧ್ಯಶಾಸ್ತ್ರದ ಪ್ರಾಮುಖ್ಯತೆ ಈ ಅಂಶಗಳನ್ನು ನಾವು ಇವತ್ತಿನ ತರಗತಿ ನಾವು ತಿಳ್ಕೊಂಡಿದ್ದೀವಿ ಅಲೋ ಮಕ್ಕಳೇ ಸೊ ಹಾಗಾದರೆ ನಾನು ನಿಮಗೆ ಕೆಲವು ಹೋಮ್ವರ್ಕನ್ನು ಕೊಡ್ತೀನಿ ಎಲ್ಲ ಮಕ್ಕಳು ಹೋಮ್ವರ್ಕನ್ನು ಬರ್ಕೊಳ್ಳಿ ಬರ್ಕೊಂಡ ನಂತರ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ಬಿಟ್ಟು ನಿಮ್ಮ ಶಿಕ್ಷಕರನ್ನು ನೀವು ಸಂಪರ್ಕಿಸಿ ಉತ್ತರಗಳನ್ನು ಕರೆಕ್ಷನ್ಸನ್ನು ಮಾಡಿಸ್ಕೋಬೋದು ಪ್ರಶ್ನೆಗಳ ಬರ್ಕೊಳ್ಳಿ ಮಕ್ಕಳೇ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಒಂದನೇ ಪ್ರಶ್ನೆ ರಾಜಕೀಯ ಎಂಬ ಪದ ಉತ್ಪತ್ತಿಗೊಂಡ ಗ್ರೀಕ್ ಪದ ಡ್ಯಾಶ್ ಎರಡನೇ ಪ್ರಶ್ನೆ ರಿಪಬ್ಲಿಕ್ ಗ್ರಂಥದ ಕರ್ತೃ ಡ್ಯಾಶ್ ಮೂರನೇ ಪ್ರಶ್ನೆ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಕೃತಿ ಡ್ಯಾಶ್ ಸೊ ಮುಂದೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ರಾಜ್ಯಶಾಸ್ತ್ರ ಎಂದರೇನು ಎರಡನೇ ಪ್ರಶ್ನೆ ಮಕ್ಕಳೇ ರಾಜ್ಯಶಾಸ್ತ್ರದ ಕ್ರಮಬದ್ಧ ಅಧ್ಯಯನ ಯಾರಿಂದ ಪ್ರಾರಂಭವಾಯಿತು ರಾಜ್ಯಶಾಸ್ತ್ರದ ಮೂರನೇ ಪ್ರಶ್ನೆ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಯೋಜನಗಳನ್ನು ತಿಳಿಸಿ ಮಕ್ಕಳೇ ಇದುವರೆಗೂ ನಿಮ್ಮ ಮುಂದೆ ತರಗತಿಯನ್ನು ಪ್ರಸ್ತುತಪಡಿಸಿದವರು ಸಂದೀಪ್ ಕುಮಾರ್ ಪಿ ಎಲ್ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸಿದ್ದನವಸಳ್ಳಿ ಬೆಂಗಳೂರು ಉತ್ತರ ವಲಯ ಒಂದು ಬೆಂಗಳೂರು ಜಿಲ್ಲೆ ಎಲ್ಲರಿಗೂ ಕೂಡ ధన్యవాదాలు